ಸ್ವಾಗತ. ನಾನು ಲಕ್ಷ್ಮಿ ಮಡಿವಾಳ್. ಅನೈತಿಕ ಚಟುವಟಿಕೆಗೆ ಕಾರಣವಾದ ಅಥಣಿ ಪುರಸಭೆಯ ಸಾರ್ವಜನಿಕ ಶೌಚಾಲಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಥಣಿ ಪಟ್ಟಣದ ಶಿವಯೋಗಿ ಸರ್ಕಲ್ನಲ್ಲಿರುವಂತಹ ಸಾರ್ವಜನಿಕ ಶೌಚಾಲಯವು ನಿರ್ಮಾಣವಾಗಿ 2 ವರ್ಷ ಕಳೆದರೂ ಇನ್ನೂ ಸಹ ಉದ್ಘಾಟನೆಗೊಂಡಿಲ್ಲ. ಇದರಿಂದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಬಡಾವಣೆಯ ಜನರಿಗೆ ಉಪಯೋಗವಿಲ್ಲದಂತಾಗಿದೆ. 2016 ಮತ್ತು 2017 14ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಸುಮಾರು 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ 2 ಹೈಟೆಕ್ ಶೌಚಾಲಯಗಳು ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬಾರದೆ ಹಾಗೆಯೇ ಉಳಿದು ಬಿಟ್ಟಿವೆ. ಪುರಸಭೆ ಅಧಿಕಾರಿಗಳಿಗೆ ವಿಷಯ ಗೊತ್ತಿದ್ದರೂ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಉಪಯೋಗಕ್ಕೆ ಕೊಡದೆ ಹಾಗೆ ಉಳಿದು ಬಿಟ್ಟಿವೆ. ಶೌಚಾಲಯ ಸುತ್ತಲೂ ಕಸದ ರಾಶಿ, ಒಡೆದ ಕಿಟಕಿಯ ಗಾಜುಗಳು, ಮುರಿದು ಬಾಗಿಲುಗಳು ಹಾಗೂ ವಿದ್ಯುತ್ ಉಪಕರಣಗಳನ್ನು ನಾಶಪಡಿಸಿ ಅನೈತಿಕ ಚಟುವಟಿಕೆಗೆ ಉಪಯೋಗ ಮಾಡಿಕೊಂಡ ಕಿಡಿಗೇಡಿಗಳು ಹಾಗೂ ರಾತ್ರಿ ವೇಳೆಯಲ್ಲಿ ಮದ್ಯ ಕುಡಿದು ಎಸೆದ ಮದ್ಯದ ಬಾಟಲಿಗಳು ಎಲ್ಲಿ ನೋಡಿದರೂ ದುರ್ವಾಸನೆ ತುಂಬಿಕೊಂಡಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರರಾದಂತಹ ಪ್ರಶಾಂತ್ ತೋಡ್ಕರ್ ಅವರು ಸುಮಾರು 2 ವರ್ಷಗಳ ಹಿಂದೆ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಹಲ್ಯಾಳ್ ವೃತ್ತದಲ್ಲಿ ಈ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿ ಸಾರ್ವಜನಿಕರಿಗೆ ನೀಡದೆ ಉದ್ಘಾಟನೆಯನ್ನ ಮಾಡದೆ ಪುರಸಭೆ ಅಧಿಕಾರಿಗಳು ತಮ್ಮ ಕಮಿಷನ್ ಆಸೆಗಾಗಿ ಹಾಗೆಯೇ ಅದನ್ನ ಬಿಟ್ಟಿದ್ದಾರೆ. ದಯವಿಟ್ಟು ಇನ್ನಾದರೂ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸದಸ್ಯರುಗಳು ಇತ್ತ ಕಡೆ ಗಮನಹರಿಸಿ ಈ ಸಾರ್ವಜನಿಕ ಹೈಟೆಕ್ ಶೌಚಾಲಯವನ್ನು ಜನರಿಗೆ ನೀಡಬೇಕು ಹಾಗೂ ಇಲ್ಲಿ ದಿನನಿತ್ಯ ನಡೆಯುವ ಅನೈತಿಕ ಚಟುವಟಿಕೆಯನ್ನು ತಡೆಯೊಡ್ಡಬೇಕು. ಇದರಿಂದ ರಾತ್ರಿ ವೇಳೆಯಲ್ಲಿ ಸಂಚರಿಸುವ ಮಹಿಳೆಯರಿಗೆ ಮುಜುಗರ ಉಂಟಾಗುತ್ತಿದ್ದು ಸುತ್ತಲೂ ಬೀದಿ ದೀಪಗಳನ್ನು ಅಳವಡಿಸಬೇಕು ಎಂದು ನಮ್ಮ ಮಾಧ್ಯಮದ ಮುಖಾಂತರ ಅವರು ಮನವಿಯನ್ನ ಮಾಡಿಕೊಂಡರು. ಅಧಿಕಾರಿಗಳು ದುಡ್ಡು ಹೊಡಿಯಕ್ಕೆ ಸಂಬಂಧ ಏನ್ ಕೆಲಸ ಮಾಡಕತ್ತಾರ ಅಂತೇಳಿ ನೋಡ್ಬೋದು. ಈಗ ಕಸದ ರಾಶಿ ನೋಡ್ಬೋದು, ಇದು ಕೊಂಡಿಗಳು ನೋಡ್ಬೋದು, ಈ ಶೌಚಾಲಯಗಳು ನೋಡ್ಬೋದು. ನೇರವಾಗಿ ನೀವು ಯಾವುದೇ ರೀತಿ ನೀರಿನ ವ್ಯವಸ್ಥೆ ಇಲ್ಲ. ಒಟ್ಟ ರೊಕ್ಕ ಹೊಡೆಯೋದ ಒಂದು ಉದ್ದೇಶ ಇಟ್ಟುಕೊಂಡು ಸಾರ್ವಜನಿಕ ಜಾಗವನ್ನು ದುರ್ಬಳಕೆ ಮಾಡಿಕೊಂಡು ಇಂಥ ಕಾಮಗಾರಿಗಳಿಗೆ ಮುಖ್ಯ ಅಧಿಕಾರಿಗಳು ಕುಮ್ಮಕ್ಕೆ ಕೊಟ್ಟು ಅದು ಬಂದಂಥ ದುಡ್ಡನ್ನು ಹೊಡೆದು ರಾಜಾರೋಷವಾಗಿ ಇಂದು ಅಥಣಿ ನಗರದಲ್ಲಿ ತಿರುಗಾಡುತ್ತಿದ್ದಾನೆ. ಅಷ್ಟೇ ಅಲ್ಲ, ಇದು ಮೇನ್ ಸರ್ಕಲ್ದಾಗಿರುವುದರಿಂದ ಅಥಣಿ ನಾಗರಿಕರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಮೂಲಭೂತ ಸೌಕರ್ಯದಿಂದ ವಂಚಿತಾಗೈತಿ. ಇಷ್ಟೇ ಅಲ್ಲ, ಇಲ್ಲಿ ಆಸ್ಪಾಸ್ ಬಡಾವಣೆಗಳಿರುವುದರಿಂದ ಸಾರ್ವಜನಿಕ ಮಹಿಳೆಯರು ರಾತ್ರಿ ಹೊತ್ತಿನಲ್ಲಿ ತಿರುಗಾಡಕ್ಕ ಭಯ ಪಡುವಂಥ ವಾತಾವರಣ ನಿರ್ಮಾಣ ಆಗೈತಿ. ಕಾರಣ ಇಲ್ಲಿ ರಾತ್ರಿ ಆದರೆ ಇಸ್ಪಟ್ ಆಡು ಗ್ಯಾಂಗು ಮತ್ತು ಅನೈತಿಕ ಚಟುವಟಿಕೆ ನಡೆಯುವಂಥ ತಾಣ ಆಗೈತೆ ಅಂತೇಳಿ ನಾವು ನೇರವಾಗಿ ಇಲ್ಲಿ ಹೇಳಕ್ಕೆ ಆರೋಪ ಮಾಡಕ್ಕೆ ಬಯಸ್ತೀವಿ. ಹೆಚ್ಚಿನ ಗಮನ ವಹಿಸಬೇಕು ಅಥಣಿ ನಾಗರಿಕರ ಬಗ್ಗೆ, ಅಥಣಿ ಸಾರ್ವಜನಿಕರ ಮೂಲ ಸೌಕರ್ಯಗಳ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಅಂಥ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಯಾವುದೇ ಜಾತಿಗೆ ಯಾವುದೇ ಸಂಬಂಧಕ ಬಗ್ಗದಾಗದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಬುಧವಾರ ದಿವಸ ನಿಮ್ಮದು ಅವ್ರು ಅಂದ್ರಿ ತಂಗಡಿಯರ್ ಅಲ್ಲಿ ವೈರ್ಮನ್ಗದ ಹೇಳಿಲ್ಲಾಗಿರನ್ರಿ ಏನಂದ್ರೆ ಅವರಲ್ಲಿ ಇಳಿಸ್ಯಾರ್ರಿ, ಇಳಿಸಬೇಕ ನೀವು ಬೇರೆ ಕಡೆಗೆ ತೊಗೊಂಬಂದ್ರಿ, ನಿಮ್ಮ ಸ್ವಂತ ರೀ, ಅವರ ಬಾಡಿಗೆ ಕೊಟ್ರೆ ನೀವು ಕೊಡತ್ತೀರಿ, ನೀವು ಕೊಡ್ಬೇಕ್ರಿ. ಒಯ್ದಾದ್ರಿ ರೊಕ್ಕ ಅದೇ ಅಂತ ಅಂದ್ರನ್ರಿ ಈ ಟೀ ಶರ್ಟ್ ಈಗ ಸ್ವಂತ ಇಳಿಸೋದು ನೀವು ಒಯ್ಯದು ನೀವು ಇಲ್ಲ ಇಲ್ರಿ, ಅವ್ರು ಹೇರ್ಕೊಂಬರ್ತಾರ ರೈತರು ಹೇರ್ಕೊಂಬರ್ತಾರ ಇವ್ರು ಹೇಳತ್ತಾರಲ್ರಿ ನೋಡ್ರಿ ಅದ ಮೊದಲಿಂದ ಅದ ಚಾಲ್ತಿ ಒಳಗೈತನ ಹೇರ್ಕೊಂಬರತ್ತಿರ್ಬೇಕು ಸರ್ ಬರೋಬ್ರಿ ಅದೇ ನಮ್ಗೇನು ಗೊತ್ತಿಲ್ಲ ಸಾಹೇಬ್ರಿ ಕೇಳಿ.